ಅಪವಿತ್ರ ಮೈತ್ರಿ ಅಂತ ಹೇಳಲಿಕ್ಕೆ, ಇದು ಅನೈತಿಕ ಮೈತ್ರಿ ಅಂತ ಹೇಳಲಿಕ್ಕೆ ಅಬ್ಸಲ್ಯೂಟ್ಲಿ ದೇ ಹ್ಯಾವ್ ನೋ ಮಾರಲ್ ರೈಟ್. ಇದು ನಾವು ನಿಜ, ನಾವು ಕಳೆದ ಚುನಾವಣೆಯಲ್ಲಿ, ಹಿಂದೆ ಅನೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ನವರು ಪರಸ್ಪರ ಹೋರಾಟ ಮಾಡಿದ್ವಿ. ಕಳೆದ ಚುನಾವಣೆಯಲ್ಲೇ ಹೋರಾಟ ಮಾಡಿದ್ವಿ ನಾವು. ಅನೇಕ ಅವ್ರ ಮೇಲೆ ಪರೋಕ್ಷಗಳನ್ನು ಮಾಡಿದ್ದೀವಿ, ನಮ್ಮ ಮೇಲೆ ಅವರ ಆರೋಪಗಳನ್ನು ಮಾಡಿದ್ದಾರೆ, ಅದೆಲ್ಲ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಿ. ಆದರೆ ರಾಜಕಾರಣ ಇವತ್ತು ಯಾವಾಗಲೂ ನಿಂತು ನೀರಲ್ಲ. ಆದರೆ ಸಿದ್ಧಾಂತದಲ್ಲಿ ನಾವು ರಾಜಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷ ಯಾರಿದ್ರು ಕೂಡ ಸಿದ್ಧಾಂತದ ಬದಿಗೊತ್ತಿ ಅಧಿಕಾರಕ್ಕೋಸ್ಕರ ರಾಜಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಲ್ಲ. ಕೋಮುವಾದಿಗಳ ಜೊತೆ ನಾವು ಯಾವತ್ತೂ ರಾಜಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಡೀ ದೇಶದಲ್ಲಿ ಜಾತ್ಯತೀತ ಮತಗಳು ವಿಭಜನೆ ಆಗೋದ್ರಿಂದ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಇಲ್ಲದ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಕರ್ನಾಟಕದಲ್ಲಿ ನೋಡಿ, ನಾವು 38%, ಜೆ ಡಿ ಎಸ್ ನವರು 19%, ಒಟ್ಟು 57%, ಅವರು ಬಂದಿರೋದು 36.2%. ಸೊ ಈ ವಿಭಜನೆ ಆಗೋದ್ರಿಂದ ಬಿಜೆಪಿಗೆ ಕೋಮುವಾದಿಗಳಿಗೆ ಅನುಕೂಲ ಆಗಬಾರದು. ಅವರು ಅಧಿಕಾರಕ್ಕೆ ಬಂದಮೇಲೆ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ತರ ಸಮುದಾಯದ ಜನಗಳು ಆತಂಕದಿಂದ ಬದುಕಬೇಕಾದಂಥ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ವರ್ಗದ ಜನ ಆತಂಕದಿಂದ ಬದುಕ್ತಕ್ಕಂಥ ವಾತಾವರಣ ಎಲ್ಲ ಕಡೆ ಮಾಡ್ತಾರೆ. ಪರಿಶಿಷ್ಟ ಜಾತಿ ವರ್ಗ, ಪರಿಶಿಷ್ಟ ವರ್ಗದವರು, ಅವರಿಗೆ ನ್ಯಾಯ ಸಿಗ್ತದೆ. ಎಲ್ಲ ಕಾರಣಗಳಿಗೋಸ್ಕರ ನಾವು ಪರಸ್ಪರ ಸ್ಪರ್ಧೆ ಮಾಡಿದ್ರು ಕೂಡ ಜೆ ಡಿ ಎಸ್ನವರು ಕಾಂಗ್ರೆಸ್ ಕೋಮುವಾದಿ ಪಕ್ಷನ ಎದುರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾಜದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಹೊಂದಾಣಿಕೆಯನ್ನ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದೀವಿ.